ಬೆಣ್ಣೆತರ ಡ್ಯಾಮು. ಇದು ಗುಲ್ಬರ್ಗ ಅಲ್ಲಿಂದ 30 ಕಿಲೋಮೀಟರ್ ದೂರ ಆಗ್ತದೆ. ಇನ್ನೊಂದು ಅರ್ಧ 30 ನಿಮಿಷ ದಾರಿ ಬರೀ ನೋಡೋಣ. ಡ್ಯಾಮ್ ಹೆಂಗದ ಅಂತ ತೋರಿಸ್ತೀನಿ ಎಲ್ಲರಿಗೆ. ಎಲ್ಲೋಟ್ ನೀರು ಎಷ್ಟದ ಅಂತ ತೋರಿಸ್ತೀನಿ ನೋಡ್ರಿ ಒಂದು ನಿಮಿಷ. ಬಿಸಿಲಿ ಸನ್ಸೆಟ್ ಸನ್ಸೆಟ್ಗೆ ಕ್ಲಿಯರ್ ಕಾಣಿಸಂಗಿಲ್ಲ. ಮತ್ತೆ ಮತ್ತೇನಿಲ್ಲ ನೋಡಿ ಫ್ಯಾನ್ಸ್, ಇದು ನಮ್ಮ ಗುಲ್ಬರ್ಗದ ಫೇಮಸ್ ಪ್ರಸಿದ್ಧವಾದಂತಹ ಒಂದು ಡ್ಯಾಮ್. ಶ್ರೀ ಅಪ್ಪಾರಾವ್ ಪಾಟೀಲ್ ಹುತಾತ್ಮರಾದಂತಹ ಅವರು ಅವ್ರ ಹೆಸರಿನಲ್ಲಿ ಇಟ್ಟಿದ್ದಾರೆ ಅದನ್ನು. ಅವರಿಗೆ ಇದರ ಹೆಸರು ಬೆಣ್ಣೆತರ ಡ್ಯಾಮ್ ಅಂತ ಇತ್ತು, ಅದನ್ನು ಚೇಂಜ್ ಮಾಡಿ ಈಗ ಅಪ್ಪಾರಾವ್ ಪಾಟೀಲ್ ಅಂತ ಇಟ್ಟಿದ್ದಾರೆ. ಹೇಳಿದ್ರು ಎಲ್ಲ ಬೆಣ್ಣೆತರ ಡ್ಯಾಮ್ ಅಂತಲೇ ಕರೀತಾರೆ. ಯಾರಾದ್ರೂ ಅಪ್ಪಾರಾವ್ ಪಾಟೀಲ್ ಡ್ಯಾಮ್ ಅಂತ ಯಾರು ಕರೆಯಂಗಿಲ್ಲ ಹೆಚ್ಚಾಗಿ. ಸುಮಾರು ಏನಿಲ್ಲಪ್ಪ ಅಂದ್ರೆ 15-20 ಹಳ್ಳಿಗಳಿಗೆ ಇದರಿಂದ ನೀರು ಅಂತ ವೇಟ್ ಮಾಡೋದಕ್ಕೆ ಆಗಿದೆ. ಇನ್ನೊಂದು 15-20 ನಿಮಿಷ ಆಗ್ಬೋದು ಸನ್ಸೆಟ್ ಮುಗಿಯೋ. ಸೊ ಅಲ್ಲಿವರೆಗೂ ಯಾರು ಮಾಡಿ ತೋರಿಸ್ತೀವಿ. ಚೆನ್ನಾಗಿದೆ ನೋಡಿ, ಜನರ ಒಂದು ಮುಖದಲ್ಲಿ ಬಾಯಿಯಲ್ಲಿ ಹೇಳ್ಬೇಕಂದ್ರೆ ಇದು ಬರೀ ಬಿಸಿಲಿನಿಂದ ಫೇಮಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಬಿಸಿಲಲ್ಲ, ಬಿಸಿಲಿನ ಜೊತೆಗೆ ಹಲವಾರು ವೈವಿಧ್ಯಗಳಲ್ಲಿ ಇದೆ ಇಲ್ಲಿ ನೋಡಿ. ಎಷ್ಟು ಹಚ್ಚ ಹಸಿರಾಗಿದೆ ಸುತ್ತಮುತ್ತಲು ಬೆಟ್ಟ ಗುಡ್ಡ ಗಿಡ ಗಾಡುಗಳು ಚಿಕ್ಕ ಚಿಕ್ಕ ಹಳ್ಳಿಗಳು. ಸೊ ನಾವು ಎಷ್ಟೇ ತೋರಿಸ್ತಾ ಇರೋದು ನಮ್ಮ ಗುಲ್ಬರ್ಗದಲ್ಲೂ ನೋಡಿ ಫ್ರೆಂಡ್ಸ್, ಇದರಲ್ಲಿ ವಿಡಿಯೋದಲ್ಲಿ ಅವರ ಹೆಸರು ಕಾಣ್ತಾ ಇದೆ, ಹುತಾತ್ಮ ಶ್ರೀ ಅಪ್ಪಾರಾವ್ ಪಾಟೀಲ್ ಸಾಗರ್ ಅಂತ ಹೆಸರಿಟ್ಟಿದ್ದಾರೆ. ಮೊದಲಿಗೆ ಅದನ್ನು ಬೆಣ್ಣೆತೋರ ಡ್ಯಾಮ್ ಅಂತ ಕರಿತಾ ಇದ್ರು, ಇವಾಗ ಅದನ್ನು ಶ್ರೀ ಹುತಾತ್ಮ ಶ್ರೀ ಅಪ್ಪಾರಾವ್ ಪಾಟೀಲ್ ಸಾಗರ್ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವ್ಯೂ ಇಲ್ಲಿಂದ. ಕೆಳಗಡೆ ರೋಡ್ ಇದೆ, ಎಲ್ಲ ವೆಹಿಕಲ್ಗಳು ಹೋಗ್ತಾ ಇರೋದು. ಅಲ್ಲಿಂದ ಬೇರೆ ಬೇರೆ ಹೊಲ ಗದ್ದೆಗಳು ಬೆಟ್ಟ ಗುಡ್ಡಗಳು ಎಲ್ಲ ಕಾಣಿಸ್ತಾ ಇದೆ. ಇದಕ್ಕೆ ಸುಮಾರು 7 ಗ್ಯಾಪ್ ಒಳಗೆ ನೀರು ಬರಾಕತ್ತಾವ ಇಲ್ಲಿ ನೋಡ್ರಿ. ಇಲ್ಲೆಲ್ಲ ಹುಲ್ಲು ಬೆಳೆದು, ಇಲ್ಲಿ ಹುಲ್ಲಿನ ತಳಗ ಎಲ್ಲ ನೀರು ಬೀಳತ್ತಾವ ಇಲ್ಲಿ. ಗೇಟ್ಗಳೆಲ್ಲ ನನ್ನ ಹಿಂದೆ ಕಾಣಿಸಕತ್ತಾವ ನಿಮಗೆ ಹುಲ್ಲು, ಎಲ್ಲ ಗೇಟ್ಗಳು ಹಿಂಗೆ ಅದಾವ ಪೂರ್ತಿ ಗೇಟ್ಗಳು. ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತೀನಿ ಇಲ್ಲ ನೋಡಿ. ಪೂರ್ತಿ ಗೇಟ್ಗಳು 7 ಗೇಟ್ಗಳು ಕಾಣಿಸ್ತಾವ ಇಲ್ಲಿಂದ ಡ್ಯಾಮಿಂದ. ಎಲ್ಲ ಕಡೆ ನೀರದ ಅಲ್ಲಿ. ಲಾಸ್ಟಿನ ಗೇಟ್ ಸೆಕೆಂಡ್ ಹ್ಯಾಂಡ್ ಗೇಟ್ ಒಳಗೆ ಸ್ವಲ್ಪ ಓಪನ್ ಮಾಡ್ಯಾರ ಲೈಟಾಗಿ, ಅಲ್ಲಿಂದ ನೀರು ಬರಗತ್ತ ಹೊರಗೆ. ಅಲ್ಲಿ ಕೆಳಗೆ ಹೋಗತ್ತೀವಿ, ಇಲ್ಲೊಂದು ಇದು ಮಾಡ್ಯಾರ ಲೇನ್ ಅಲ್ಲಿ ಒಳಗೆ ಹೋಗಿ ನೋಡತ್ತೆ ಬಿಡ್ರಿ. ಕೆಳಗಡೆ ಸುಂದರ ದೃಶ್ಯ ನಂದೀಶ್ವರ ಅಂತ ಫುಲ್ಲು ಜೋಶ್ ಒಳಗಾರ ಇವತ್ತು ಯೂಟ್ಯೂಬ್ ವೀಡಿಯೋ ಮಾಡೋದಾಗಿ ಕೆಳಗೆ ನೋಡಂತಲ್ಲ. ನಾರೇ ಪಕ್ಕ ಗುಲ್ಬರ್ಗ ಭಾಷೆ ಮಾತಾಡೋರು ನಾವು, ಅವ್ರ ಇವ್ರ ಭಾಷೆ ಎಲ್ಲ ಮಾತಾಡೋಂಗಿಲ್ಲ ನಮಗೆ ಬರೋದ್ರೇ ಇಲ್ಲ. ಇಲ್ಲೆಲ್ಲ ಕಂಟಿ ಗಿಂಟಿ ಎಲ್ಲ ಅವ ಇಲ್ಲ ನೋಡ್ರಿ. ಇಲ್ಲಿ ಹೋಗೋಕೆ ಅದೇನೇ ಇಲ್ಲ, ಅಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಹೋಗ್ಬೇಕಂತ ಮಾಡಿದ್ವಿ ಪ್ಲ್ಯಾನ್, ಬಟ್ ಕಂಟಿದೆ ಎಲ್ಲ ಇದ್ರಲ್ಲಿಂದ ಅದೇನೇ ಇಲ್ಲ, ಅದೇ ಎಲ್ಲ ಬಂದಾಗಿರ್ತದೆ. ಸುಂದರವಾದ ಪಕ್ಷಿಗಳ ಹಾರಾಟ ಇಲ್ಲ ನಂದೀಶ್ ಅವರ ಕಮೆಂಟ್ರಿ ಕೇಳ್ರಿ, ಬರೀ ಕಮೆಂಟ್ರಿ ಹೆಂಗೆ ಹೇಳ್ತಾರೆ ಸುಂದರವಾದ ಪಕ್ಷಿಗಳ ಹಾರಾಟ. ತೋರಿಸ್ರಿ ಫೋಟೋ ತೋರಿಸ್ರಿ ಅಲ್ಲಿ ನೋಡ್ರಿ, ಫೋಟೋ ತೋರ್ಸ್ಬೇಕಾಗಲ್ಲ ನಮ್ಗೆ. ಗೈಡೆನ್ಸ್ ಹಂಗೆ ಅದ, ನಂಗೆ ಗೈಡೆನ್ಸ್ ಹಂಗೆ. ಯಾಕಂದರೆ ಈ ಹಾರಾಟ ಅದು ಇಲ್ಲ ಅಂತ ಅಲ್ಲ, ಬಟ್ ಹೆಂಗಂದ್ರೆ ಸನ್ಸೆಟ್ ಹೆಂಗೆ ಕಾಣಿಸ್ತದೆ ನೋಡ್ರಿ. ಸನ್ಸೆಟಿಂದ ಏನೂ ಕಾಣಿಸಂಗಿಲ್ಲ, ಪಕ್ಷಿಗಳದೇ ಎಲ್ಲ ಕಾಣಿಸಂಗಿಲ್ಲ. ಹೋಗ್ತಾ ಇದೆ, ಒಂದು 15-20 ನಿಮಿಷ ಬೇಕು ಸರ್. ಒಂದು 15 ನಿಮಿಷ ಬೇಕು ಸನ್ಸೆಟ್ ಆಗಕ್ಕೆ ನೋಡಿ.
ಮರಿ ಕಾಣಿಸ್ತದ ಪೂರ್ತಿ ಕಲರ್ ಎಲ್ಲ ನೀರಿನ ಕಲರ್ ಎಲ್ಲ ರೆಡ್ ರೆಡ್ ಆಗ್ಯಾವ. ಟ್ರ್ಯಾಕಿಂದ ಎರಡು ಸೈಡ್ ಎಲ್ಲ ಟ್ರ್ಯಾಕ್ ಹಾಕಿದ್ರೆ ಫುಲ್ ಇದು ಓಡಾಡಿಸ್ತಾರೆ, ಇದು ಒಂದೇ ಓಡಾಡ್ತಾರೆ ಇಲ್ಲಿ, ಮತ್ತು ಬೇರೆ ಗಾಡಿಗಳಿಗೆಲ್ಲ ಪರ್ಮಿಷನ್ ಇಲ್ಲ ಇಲ್ಲಿ, ಇದು ಒಂದೇ ಓಡಾಡೋದು. ಗೇಟ್ ಗೇಟಿಂದ ಏನೋ ಓಪನ್ ಮಾಡೋದಿತ್ತು ಕ್ಲೋಸ್ ಮಾಡೋದಿತ್ತು ಅಂತಂದ್ರೆ ಯಾವ ಗೇಟಿಗೆ ಬೇಕು ಆ ಗೇಟಿನ ಮೇಲೆ ಸರ್ಕೊಂತಾರೆ ಅವರು. ನಿಮ್ಗೇನು ಕಾಣಿಸಕತ್ತಲ್ಲ ವಾಲ್ ಅದು ಎಡ್ಜು, ಎಡ್ಜಿಗೆ ಹೋಗ್ಬೇಕಂತ ಮಾಡಿದ್ರೆ ಅಲ್ಲಿ ಹೋಗೋಕೆ ಬಿಡಲಿಲ್ಲ ಅಂತಂದ್ರೆ ಅಲ್ಲಿ ಎಲ್ಲ ಕಂಟಿ ಗಿಂಟಿ ಎಲ್ಲ ಬೆಳೆದಿತ್ತು, ಹೋಗೋಕೆ ಆಗಂಗಿಲ್ಲ ಆಗಿತ್ತು. ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿ ಅಲ್ಲಿಂದ ನಾವು ರಿಟರ್ನ್ ವಾಪಸ್ ಬಂದಿವಿ. ಆಮೇಲೆ ವಾಚ್ಮ್ಯಾನಿಗೆ ಕರೆದ್ಬಿಟ್ಟ ಬೇಡ ಹೋಗ್ಬರ್ರಿ ಆ ಕಡೆ ಅಂತ, ಅದಕ್ಕೆ ವಾಪಸ್ ಬಂದಿದ್ದು. ಸೇರ್ತಾರೆ ಡ್ಯಾಮ ಮೇಲಿಂದೆಲ್ಲ ತೋರಿಸಿನಿ ನಿಮ್ಗೆ, ಈಗ ಕೆಳಗಿಂದ ತೋರಿಸ್ತೀನಿ ಬರ್ರಿ. ಕೆಳಗಿಂದ ಗೇಟ್ಗಳು ಯಾಕೋ ನನಗಾರೆ ಪರ್ಫೆಕ್ಟಾಗಿ ತೋರಿಸಿನ ಅಂತ ಅನ್ಸಂಗಿಲ್ಲ, ಅದು ಮೇಲಿಂದ ಕೆಳಗಿಂದ ಒಂದ್ಸಲ ತೋರಿಸ್ತೀನಿ ಹಿಂಗೆ ಗೇಟ್ಗಳೆಲ್ಲ. ಯಾಕಂದ್ರೆ ಬರ ಮುಂದೆ ನಾವು ವೀಡಿಯೋ ಮಾಡ್ಕೊಂಡಿಲ್ಲ, ಈಗ ಸ್ಟಾರ್ಟ್ ಮಾಡಿದ್ದೆ. ಈಗ ಬಂದ್ವಿ ಇಲ್ಲಿ, ಇಲ್ಲರಿ ಏಳು ಕೆಳ ಗೇಟ್ಗಳು. ಅಲ್ಲಿ ನಿಮ್ಗೆ ಒಂದು ಗೇಟ್ ಕಾಣಿಸ್ಕತ್ತೋ ಸೆಕೆಂಡ್ ಅಲ್ಲ, ಅಲ್ಲಿ ಒಂದು ಸ್ವಲ್ಪ ನೀರು ಓಪನ್ ಇಟ್ಟಾರೆ, ನೀರು ಹೋಗಲಿ ಅಂಥೇಳಿ. ಇಲ್ಲೆಲ್ಲ ನೀರು ಬರ್ತಾವ, ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ.